ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಪುಂಡ ಪೋಖರಿಗಳ ನಿಗ್ರಹಕ್ಕಾಗಿ ರಾತ್ರಿ 10 ಗಂಟೆಯ ನಂತರ ಪೊಲೀಸ್ ಕಾರ್ಯಾಚರಣೆ ಬಿಗಿಗೊಳಿಸಲಾಗಿದೆ ಎಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಅವರು ಜನಸ್ಪಂದನ ಸಭೆಯಲ್ಲಿ ಸ್ಪಷ್ಟಪಡಿಸಿದರು. ಪುಂಡು ಪೋಖರಿಗಳ ನಿಗ್ರಹಕ್ಕಾಗಿ ರಾತ್ರಿ 10 ಗಂಟೆ ನಂತರ ಅಂಗಡಿ ಮುಂಗಟ್ಟುಗಳನ್ನು ಹಾಗೂ ಸಣ್ಣಪುಟ್ಟ ಹೋಟೆಲ್ಗಳನ್ನು ಬಂದ್ ಮಾಡಿಸಲಾಗುತ್ತಿದೆ ಎಂದು ಎಸ್ಪಿ ಡಾ ದಿವ್ಯಾ ಗೋಪಿನಾಥ್ ಸ್ಪಷ್ಟಪಡಿಸಿದರು. ತುಮಕೂರಿನಲ್ಲಿ ರಾಜ್ಯ ಮಟ್ಟದ ದಿನಪತ್ರಿಕೆ ಏರ್ಪಡಿಸಿದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಪ್ರಶ್ನೆಗೆ ಎಸ್ಪಿ ರವರು ಉತ್ತರಿಸುತ್ತಿದ್ದರು. ಬಾರ್ ಸೇರಿದಂತೆ ರಸ್ತೆ ಪಕ್ಕದ ಹೋಟೆಲ್ಗಳನ್ನು ಪೊಲೀಸರು ರಾತ್ರಿ 9:30ರಿಂದಲೇ ಬಲವಂತವಾಗಿ ಮುಚ್ಚಿಸುವ ವೇಳೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆಂದು ಎಸ್ಪಿ ರವರ ಗಮನಕ್ಕೆ ಸಾರ್ವಜನಿಕರು ಪ್ರಶ್ನಿಸುವ ಮೂಲಕ ಗಮನ ಸೆಳೆದರು. ಬಾರ್ಗಳನ್ನು ರಾತ್ರಿ 11:30ಕ್ಕೆ ಸಣ್ಣಪುಟ್ಟ ಅಂಗಡಿ ಹೋಟೆಲ್ಗಳನ್ನು 10:30ರೊಳಗೆ ಮುಚ್ಚಿಸಲು ಸೂಚಿಸಲಾಗಿತ್ತು. ಆದರೆ ಅದಕ್ಕೂ ಮುನ್ನ ಪೊಲೀಸರು ಮುಚ್ಚಿಸುತ್ತಿರುವ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ಎಸ್ಪಿ ರವರು ಉತ್ತರಿಸಿದರು. ಉಲ್ಟಾ ಸೈಡ್ ಅಲ್ಲಿ ಯಾರಾದ್ರೂ ತಪ್ಪು ಹಿಡಿಯೋರು ಇರ್ತಾರೆ. ಸೊ ಯಾರೋ ಒಬ್ರು ನಮ್ಗೆ ಕಾಲ್ ಮಾಡಿ ನೈಟ್ 11:00ವರೆಗೆ ಕಾಲ್ ಮಾಡಿ ಹೇಳಿದ್ರು, ಮೇಡಮ್ ನೀವು ಅಂಗಡಿಗಳು ಹೋಟೆಲ್ಗಳು 10 ಗಂಟೆಗೆ ಬಂದ್ ಮಾಡಿಸ್ತಾ ಇದ್ರಿ, ಬಾರ್ 11:00ವರೆಗೆ ಸಮ್ ಲಾಡ್ಜ್ ಟಿಲ್ 11:30 ಓಪನ್ ಇದೆ ಅಂತ. ಸೊ ನಾವು ಹೇಳಿದೆ, ಸಿ ವಾಟ್ ಎವರ್ ವಿ ಆರ್ ಜಸ್ಟ್ ಎನ್ಫೋರ್ಸಿಂಗ್ ದ ಡೈರೆಕ್ಷನ್. ತಾವು ದಯವಿಟ್ಟು ಕನ್ಸರ್ನ್ಡ್ ಪ್ರಾಧಿಕಾರದಿಂದ ಅವರಿಗೆ ಬೇಗ 10:00ವರೆಗೆ ಮುಚ್ಚಲಿಕ್ಕೆ ಒಂದು ಆರ್ಡರ್ ಮಾಡಿಸಿ, ವಿ ವಿಲ್ ಮೇಕ್ ಶ್ಯೂರ್ ದಟ್ ಇಟ್ ಇಸ್ ಕ್ಲೋಸ್ಡ್ ಅಂತ. ಬಟ್ ಯಾಕೆ ಇದು ನಾವು ಮಾಡಿದೆ ಅಂತ ಏನಾಗಿದೆ, ನೈಟ್ ಅಲ್ಲಿ ಸಾಕಷ್ಟು ಅಂಗಡಿಗಳು ಓಪನ್ ಇತ್ತು ಅಥವಾ ಬಾರ್ ಅವರು ಓಪನ್ ಇತ್ತು. ಅಲ್ಲಿ ಎಲ್ಲ ಈ ಪುಂಡ ಪೋಖರಿಗಳು ಯಾರಂತ ಅವ್ರು ಹೇಳಿದ್ರೆ, ಅವರೆಲ್ಲ ಸುಮ್ಮನೆ ಭೂಮಿ ಕಟ್ಟಿಕೊಂಡು ಅಲ್ಲಿ ಅಲ್ಲಿ ನಿಲ್ಲಿಸುವುದು ಅಥವಾ ಸಣ್ಣ ಪುಟ್ಟ ಅಫೆನ್ಸಸ್ ಮಾಡುವುದು ಅಥವಾ ಬಾಕಿ ಅವರಿಗೆ ಕಿರುಕುಳ ಕೊಡುವಂಥದ್ದು. ಸೊ ಇದು ಯಾವಾಗ ಜಾಸ್ತಿ ಆಗಿದೆ, ವಿ ಹ್ಯಾವ್ ನೌ ರೆಗ್ಯುಲರ್ಲಿ ಎನ್ಫೋರ್ಸಿಂಗ್. ನಾವು ಹೇಳಿದಾಗೆ 10:00 ಎಲ್ಲ ಅಂಗಡಿಗಳು ಕ್ಲೋಸ್ ಮಾಡುವಂಥದ್ದು, ರೆಗ್ಯುಲರ್ ಫಿಕ್ಸ್ಡ್ ಟೈಮ್ಸ್ಗೆ ಬಾರ್ ಅಂಡ್ ವೈನ್ಸ್ ಕ್ಲೋಸ್ ಮಾಡಬೇಕು ಅಂತ. ಈ ಒಂದು ಸಜೆಷನ್ ಇಸ್ ವೆರಿ ವೆಲ್ ಟೇಕನ್, ಬಿಕಾಸ್ ಏನಾಗ್ತದೆ, ಬಾರ್ ಅಂತ ಒಳಗಡೆ ಇರ್ತದೆ, ಟೈಮ್ ವಿತ್ ಇನ್ ಟೈಮ್ ಇರ್ತದೆ, ಬಟ್ ಎಲ್ಲರೂ ಹೊರಗಡೆ ಗಾಡಿ ನಿಲ್ಲಿಸ್ಕೊಂಡು ಗುಂಪು ಗುಂಪಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇರೋ ಅಂಥವರಿಗೇನು ನಾವು ಈಗ ಅವ್ರ ಮೇಲೆ ವಿ ಆರ್ ಮೇಕಿಂಗ್ ಆಕ್ಷನ್, ಅವ್ರಿಗೇನು ಕರ್ಕೊಂಡು ಹೋಗ್ಬಿಟ್ಟು ಲೀಗಲಿ ವಿ ಆರ್ ಮೇಕಿಂಗ್ ಆಕ್ಷನ್, ದಟ್ ಈಸ್ ವೆಲ್ ಟೇಕನ್. ವಿ ವಿಲ್ ಕಂಟಿನ್ಯೂ ಡೂಯಿಂಗ್ ದಟ್ ಆಕ್ಟಿವಿಟೀಸ್. ಮತ್ತೆ ಒಂದು ಸಬ್ಮಿಷನ್ ತಮ್ಮಲ್ಲಿ ಅಂದ್ರೆ, ಸಿ ವಿ ಆರ್ ವೆರಿ ಲಿಮಿಟೆಡ್ ಇನ್ ನಂಬರ್. ಈಗ ತುಮಕೂರು ಜಿಲ್ಲೆ ನೋಡಿದ್ರೆ 26 ಲಕ್ಷ ಇಸ್ ದ ಪಾಪ್ಯುಲೇಷನ್. ಈ 26 ಲಕ್ಷ ಪಾಪ್ಯುಲೇಷನ್ ನೋಡ್ಲಿಕ್ಕೆ ನಾವೆಲ್ಲರೂ ಸೇರಿ 1000 ಸಿಬ್ಬಂದಿ ಇದ್ದಾರೆ. ಸೊ ಪ್ರತಿಯೊಂದು ಕಡೆಯನ್ನು ರೀಚ್ ಆಗಲಿಕ್ಕೆ ನಮಗೆ ಇಟ್ ಈಸ್ ಹ್ಯೂಮನ್ಲಿ ಇಂಪಾಸಿಬಲ್. ಬಟ್ ಆದರೆ ನಮ್ಮ ಕಣ್ಣು ಕಿವಿ ಥರ ನಮಗೆ ಸಪೋರ್ಟ್ ಮಾಡುವಂಥದ್ದು ತಾವೆಲ್ಲರೂ. ಈಗ ಬಹಳಷ್ಟು ನಿನ್ನೆ ಮೊನ್ನೆ ಒಂದು ಕೇಸ್ ಆಗಿದೆ, ಒಂದು ಲೇಡಿ ನೈಟ್ 12 ಗಂಟೆಗೆ ಕಾಲ್ ಮಾಡಿ ಕಂಟ್ರೋಲ್ ರೂಮ್ಗೆ ಇಂಟಿಮೇಷನ್ ಮಾಡಿದೆ, ನಮ್ಮ ಏರಿಯಾದಲ್ಲಿ ಯಾವನೋ ಒಬ್ಬ ಸುತ್ತಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಇಮ್ಮಿಡಿಯೇಟ್ ಆಗಿ ದ PCR ವೆಹಿಕಲ್ ಬೆಂಟಿದೆ ಹಿಡ್ಕೊಂಡು ಬಂದು, ಆಕ್ಚುಲಿ ಅವನು ಕಳ್ಳ ಇತ್ತು, ಬೇರೆ ಕೇಸಲ್ಲಿ ಬೇಕಾಗಿರುವ ಒಂದು ಅಫೆಂಡರ್ ಇತ್ತು. ಸೊ ತಮ್ಮ ಕಡೆಯಿಂದ ಇನ್ಫಾರ್ಮೇಷನ್ ಬರುವಷ್ಟಕ್ಕೆ ನಮಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈಗ ಕಂಟ್ರೋಲ್ ರೂಮ್ ನಂಬರ್ ಎಲ್ಲ ಕಡೆ ಇದೆ, ನಮ್ಮ ವೆಬ್ಸೈಟ್ ಅಲ್ಲಿ ಇದೆ, ಮತ್ತೆ 9480802900 ಯಾರು ಬೇಕಾದ್ರೆ ಕಾಲ್ ಮಾಡಿ. ರಸ್ತೆಯಲ್ಲಿ ಬಾರ್ಗಳು ಸಹ ಹೆಚ್ಚಳವಾಗಿದೆ, ಪೆಟ್ಟಿಗೆ ಅಂಗಡಿಗಳು ಜಾಸ್ತಿ ಇದೆ. ಆ ಬಗ್ಗೆ ಪೊಲೀಸರು ವಿಶೇಷ ಆಸಕ್ತಿ ವಹಿಸುತ್ತಿಲ್ಲವೆಂದು ಸಾರ್ವಜನಿಕರು ದೂರಿದರು. ರಾತ್ರಿ 12 ಗಂಟೆ ನಂತರ ದುರ್ಘಟನೆ ನಡೆದರೆ ತಕ್ಷಣ ನಮಗೆ ಮಾಹಿತಿ ನೀಡಿದರೆ ಸ್ಪಂದಿಸಿ ಕ್ರಮ ಕೈಗೊಳ್ಳುವುದಾಗಿ ಎಸ್ಪಿ ರವರು ಭರವಸೆ ನೀಡಿದರು. ಅಪ್ರಾಪ್ತ ವಯಸ್ಸಿನವರಿಗೆ ದ್ವಿಚಕ್ರ ವಾಹನ ಓಡಿಸುವುದಕ್ಕೆ ಪೋಷಕರು ಅವಕಾಶ ನೀಡಬಾರದೆಂದು ಮನವಿ ಮಾಡಿಕೊಂಡರು. ನಗರದಲ್ಲಿ ಆಟೋದವರ ಹಾವಳಿ ಜಾಸ್ತಿಯಾಗಿದ್ದು ಪರ್ಮಿಟ್ ಇಲ್ಲದ ಆಟೋಗಳನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. 1 crore 35 lakhs ವಿ ಹ್ಯಾವ್ ಫೈನ್ಡ್. ಯಾರಿಗೋಸ್ಕರ ಫೈನ್ ಮಾಡ್ತಾ ಇರೋದು? ಈಗ ನಿಮ್ ಕಡೆಯಿಂದ ದುಡ್ಡು ತಗೊಂಡು ಸರ್ಕಾರ ಕಟ್ಟಬೇಕಂತ ನಮ್ ಉದ್ದೇಶ ಅಲ್ಲ. ವಾಟ್ ಈಸ್ ದ ಉದ್ದೇಶ ಅಂದ್ರೆ, ಎಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಬೇಕು, ಎಲ್ಲರಿಗೆ ಒಟ್ಟಾರೆ ಅನುಕೂಲ ಆಗಬೇಕು. ನಾವು ಗೊತ್ತಿದ್ದೇನೆ, ನಾವು ಮಗನ ಕೈಯಲ್ಲಿ ಗಾಡಿ ತಗೊಂಡು ಹೋಗುದು, ಎವ್ರಿಬಡಿ ನೋಸ್ ಅಲ್ವಾ ಸ್ವಂತ ಮಗನದು ವಯಸ್ಸು ಎಷ್ಟು ಇದೆ ಅಂತ ನಮ್ಗೆ ಗೊತ್ತು. 16 ಇಯರ್ಸ್ ಇದ್ರು 17 ಇಯರ್ಸ್ ಇದ್ರು ಅವನು ಏನು ಉಪವಾಸ ಮಾಡ್ತಾರೆ, ಊಟ ಮಾಡಲ್ಲ, ಹಠ ಮಾಡ್ತಾರೆ ಅಂತ ಗಾಡಿ ಕೊಟ್ಟು ಕಳಿಸೋದು, ನಾಳೆ ಹೋಗಿ ಆಕ್ಸಿಡೆಂಟ್ ಆಗ್ಬಿಟ್ರೆ ಯಾರ ಹತ್ರ ಇದು ಮಾಡೋದು? ಆವಾಗ ಹೇಳ್ತಾರೆ ಪೊಲೀಸರು ಎನ್ಫೋರ್ಸ್ ಮಾಡಲ್ಲ, ನೋಡಿ ಅವ್ನು ಸತ್ತು ಹೋಗಿದೆ, ಹುಡುಗ ಅವನಿಗೆ ಎಷ್ಟಿದೆ ಅಂತ. ಬಟ್ ನಾವೇ ಕೊಟ್ಟು ಕಳಿಸೋದು ಅವರಿಗೆ? 28% ನಿನ್ನೆ ವಿ ಹ್ಯಾವ್ ಡಿಟೈಲ್ಡ್ ಆಲ್ ಗೋಯಿಂಗ್ ಟು ಸ್ಕೂಲ್ಸ್ ಅಂಡ್ ಕಾಲೇಜಸ್. ಏನ್ ಪ್ರಯೋಜನ ಪ್ರಾಸಿಕ್ಯೂಟ್ ಮಾಡಿ? ಈಗ ನಿನ್ನೆ ಎಲ್ಲಾದ್ರೂ, ಈಗ ನಾನೇ ಇನ್ಸ್ಟ್ರಕ್ಷನ್ಸ್ ಹೇಳ್ತೇನೆ, ತಂದೆ ತಾಯಿಯವರಿಗೆ ಕರೆಸ್ಬಿಟ್ಟು ಕೋರ್ಟ್ಗೆ ಓಡಾಡ್ರಿ. ಅವರು ಫಸ್ಟ್ ಒಂದ್ಸಲ ಇದೇ ತರ ಮಾಡಿ ಇವನ್ ಪೇಪರ್ ನೋಟಿಫಿಕೇಶನ್ ಕೊಟ್ಟು ಬಾಂಡ್ ಮಾಡಿದೆ ತಂದೆ ತಾಯಿಯವರು, ನೋಡಿ ದಿಸ್ ಇಸ್ ದ ಲಾಸ್ಟ್ ಚಾನ್ಸ್, ನೀವು ಮಾಡಂಗಿಲ್ಲ ಅಂತ. ಆವಾಗ 100 calls ಮಾಡಿಸ್ತಾರೆ, ಅಥವಾ ನೀವೇ ಬಂದಿರ್ತಾರೆ, ನಾನು ಬಹಳ ಡಾಕ್ಟರ್ ಇದ್ದೇನೆ, ಬಿಸ್ನೆಸ್ ಮ್ಯಾನ್ ಇದ್ದೇನೆ, ಅಡ್ವೊಕೇಟ್ ಇದ್ದೇನೆ ಅಂತೆಲ್ಲ ಹೇಳ್ತಾರೆ ಅಲ್ವಾ. ಬಟ್ ನಾವು ರೂಲ್ಸ್ ಫಾಲೋ ಮಾಡ್ಲಿಕ್ಕೆ ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ಮತ್ತೆ ವಾಟ್ ಟು ಡೂ?
ನಾನು ಹೇಳಿದೆ ಯು ಸೆಂಡ್ ಇಟ್ ಟು ದ ಕೋರ್ಟ್ ಅಂತ ತಂದೆ ತಾಯಿಯವರಿಗೆ ಪ್ರಾಸಿಕ್ಯೂಟ್ ಮಾಡಿ ಅಂತಲೇ ಹೇಳಿದರು. ತುಮಕೂರಿನ ಪಾಲಿಕೆ ಕಚೇರಿ ಮುಂಭಾಗದಲ್ಲಿರುವ ರಸ್ತೆಯಲ್ಲಿ ವಾಹನಗಳು ಜಾಸ್ತಿಯಾಗಿ ಫುಟ್ಪಾತ್ನಲ್ಲೂ ವಾಹನಗಳನ್ನು ನಿಲ್ಲಿಸಿದ್ದು ಕ್ರಮ ಕೈಗೊಳ್ಳಬೇಕೆಂದು ಜಿಕೆ ಶ್ರೀನಿವಾಸ್ ಮತ್ತು ಸುಧೀಂದ್ರ ಕುಮಾರ್ ಅವರು ಪಾಲಿಕೆ ಆಯುಕ್ತರಿಗೆ ಒತ್ತಾಯಿಸಿದ್ರು. ವರ್ಷದಿಂದ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ಎಲ್ಲಾ ಕೌನ್ಸಿಲ್ ಬಂದವರು ಪೊಲೀಸರಿಗೂ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಆ ಫುಟ್ಪಾತ್ನಲ್ಲಿ ಕೆಲವರು ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಮಹಾನಗರ ಪಾಲಿಕೆ ಮುಂದೆನೆ ಗಾರ್ಡನ್, ಡಿ ಎಸ್ ಕುಮಾರ್ ಅನ್ನೋರು ತುಂಬಾ ಪ್ರಭಾವಿ ವ್ಯಕ್ತಿಗಳು ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಹಾಗೆ ಮುಂದೆ ಉಪ್ಪಿ ಹೋಟ್ಲ್ ಅಂತಿದೆ, ಅವ್ರು ಪಾರ್ಕಿಂಗ್ ಬಿಡದಲ್ಲ ಎದುರುಗಡೆ ಪಾರ್ಕಿಂಗ್ ನಿಲ್ಲಿಸ್ತಾರೆ. ಆ ರಸ್ತೆ ಅಗಲ ಮಾಡ್ತೀರಾ, ರಸ್ತೆ ಅಗಲ ಮಾಡಿದ್ರೆ ಸಾರ್ವಜನಿಕರಿಗೆ ಒಂದು ಸ್ವಲ್ಪ ಉಪಯೋಗ ಬರಲ್ಲ. ಯಾಕಂದ್ರೆ ಎಲ್ಲ ರಸ್ತೆಯಲ್ಲೇ ಓಡಾಡಬೇಕು. ಫುಟ್ಪಾತ್ ಅಲ್ಲಿ ರೋಡ್ ಅಲ್ಲಿ ಬರೀ ಫುಟ್ಪಾತ್ ವ್ಯಾಪಾರಿಗಳು ಇದ್ದಾರೆ, ಇನ್ನ ವೆಹಿಕಲ್ ಪಾರ್ಕಿಂಗ್ ಇದ್ದಾರೆ. ಅವ್ರಿಗೆ ಆಥರೈಸ್ ಆಗಿ ವೆಹಿಕಲ್ ಪಾರ್ಕಿಂಗ್ ನಿಲ್ಸಕ್ ಬಿಟ್ಟಿದ್ದಿರೋ ನಮಗೂ ಗೊತ್ತಿಲ್ಲ. ಈವನ್ ವಸ್ತುರ್ಗಕ್ಕೆ ಹೋಗೋ ಬಸ್ ಇದ್ದು ಅಲ್ಲಿ ನಿಂತ್ಬಿಟ್ಟು ಪಿಕಪ್ ಮಾಡ್ತಾ ಇದ್ದಾನೆ ಅಲ್ಲಿ ನಿಲ್ಲಿಸ್ಕೊಂಡು, ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಅದ್ರ ಬಗ್ಗೆ ಆರ್ ಟಿ ಓ ಕೇಳಿದ್ರೆ ನಾವು ಅಲ್ಲಿ ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ. ನಿಮಗೆ ನಾನು ಒಂದು 5 ಲೆಟರ್ ಕೊಟ್ಟಿರ್ಬೇಕು, ಬೇಕಾದ್ರೆ 5 ಲೂ ತಂದು ಕೊಡ್ತೀನಿ ಬೇಕಿದ್ರೆ. ನೀವು ಜನ ನೀವು ಇದ್ದರು ಬಿಫೋರ್ ಬಜೆಟ್ ಬಂದಾಗ ನಾ ಸಾಕಷ್ಟು ಆಮೇಲೆ ವಾಹನಗಳ ಹೆಚ್ಚಳದಿಂದಾಗಿ ರಸ್ತೆ ಒತ್ತುವರಿ ಆಗಿದ್ದು ಈ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಆಯುಕ್ತ ಮಂಜುನಾಥ್ ಭರವಸೆ ನೀಡಿದ್ರು. ಬಿಟ್ಟಿರ್ತಕ್ಕಂಥ ಜಾಗದಲ್ಲಿ ಅವರು ಬೇರೆ ಆಕ್ಟಿವಿಟೀಸ್ ಮಾಡ್ತಿದ್ದಾರೆ ಅಂತ ನಮ್ಮ ಎಡಬಲ್ ಇಟ್ಟು ಜೈ ಇಟ್ಟು ಅವರು ಫೌಂಡೇಶನ್ ಸ್ಟೇಜಿಂದ ಇಟ್ಟು ಅದನ್ನು ವಾಚ್ ಮಾಡಬೇಕಾಗುತ್ತೆ. ಈಗ ನನ್ನ ಗಮನಕ್ಕೆ ಹಿಂದೆ ಆಗಿರೋದ್ರ ಬಗ್ಗೆನೂ ಈಗ ಪರಿಶೀಲನೆ ಮಾಹಿತಿ ಕೊಟ್ಟರೆ ಪರಿಶೀಲನೆ ಮಾಡಿಸಿ ಕ್ರಮ ತಗೋತೀನಿ. ಈಗೇನು ನೀವು ನನ್ನ ಗಮನಕ್ಕೆ ತಂದಿದ್ದೀರಿ ಅದ್ರ ಬಗ್ಗೆ ಈಗ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಅವರೆಲ್ಲ ನೋಟಿಸ್ ಜಾರಿ ಮಾಡಿಸ್ತಾ ಇದ್ದೀರಿ. ಕೊನೆಗೆ ಅದನ್ನ ಡೆಮಾಲಿಷನ್ ಸ್ಟೇಜ್ವರೆಗೂ ತಗೊಂಡು ನಾವು ಕಾನೂನಿನ ಪ್ರಕಾರ ಏನಿದೆಯೋ ಕ್ರಮ ತಗೊಳ್ಳೋದು ತಾನದ್ದು. ಸಿನ್ಸಿಯರ್ ಆಗಿ ನಾನು ಎಫರ್ಟ್ಸ್ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಆಮೇಲೆ ಇದು ಹೇಳಿದ್ರಿ, ಅದು ಪಾರ್ಕಿಂಗ್ ಆಗ್ತಾ ಇದೆ, ಬಸ್ಸುಗಳು ನಿಲ್ಲಿಸ್ತಾರೆ ಅಂತ ಹೇಳಿ ಅದ್ರ ಬಗ್ಗೆ ನಾನು ಟ್ರಾಫಿಕ್ ಇನ್ಸ್ಪೆಕ್ಟರ್ನೆಲ್ಲ ಕರೆಸಿ ಅವ್ರ ಜೊತೆ ಮಾತಾಡಿದ್ದೀನಿ. ನಾವು ಅವರು ಸೇರ್ಕೊಂಡು ಜಂಟಿ ಕಾರ್ಯಾಚರಣೆ ಮಾಡಿ ಅದನ್ನೆಲ್ಲ ತೆಗೆಸ್ಬೇಕು ಅಂತ. ದಿನ ನಾವು ಮಾಡ್ಲಿಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಫ್ರೀಕ್ವೆಂಟ್ ಆಗಿ ನಾವು ಅದನ್ನ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ರೆ ಜನ ಅಲ್ಲಿ ನಿಲ್ಲಿಸದೆ ಬೇರೆ ಕಡೆ ನಿಲ್ಲಿಸಲಿಕ್ಕೆ ವ್ಯವಸ್ಥೆ ಮಾಡ್ಕೊತಾರೆ ಅನ್ನೋ ಒಂದು ನಂಬಿಕೆ ಇದೆ. ಜೊತೆಗೆ MG ರೋಡ್ ಅಲ್ಲಿ 2 ವೀಲರ್ ಪಾರ್ಕಿಂಗ್ಗೆ ಟೆಂಡರ್ ಕಾಲ್ ಮಾಡಿದ್ವಿ, ಮಾಡಿಸಿಟ್ಟಿದ್ದಾರೆ, ಅದರದೊಂದು ವ್ಯವಸ್ಥೆ ಆಗ್ತಾ ಇದೆ. ಇದೆಲ್ಲ ಆದ್ರೆ ಈ ಕನ್ಸರ್ವೆನ್ಸಿಗಳೇನಿದೆ ಅದ್ರಲ್ಲಿ 2 ವೀಲರ್ಸ್ ಪಾರ್ಕಿಂಗಿಗೆ ಅಂತ ಹೇಳಿ. ಸೊ ಬೇರೆ SITನಲ್ಲೂ ಸಾಕಷ್ಟು ಕನ್ಸರ್ವೆನ್ಸಿಗಳಿದೆ, ಅಲ್ಲಿಯೂ ಪಾರ್ಕಿಂಗ್ಗೆ ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ನಮ್ಮ ಕೌನ್ಸಿಲ್ನಲ್ಲೂ ತೀರ್ಮಾನ ತಗೊಂಡು. ಪಾಲಿಕೆಯ ಸದಸ್ಯರ ಕುಮ್ಮಕ್ಕಿನಿಂದಲೇ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿ ಪೆಟ್ಟಿಗೆ ಅಂಗಡಿಗಳು ಹೆಚ್ಚಳವಾಗಿದೆ ಎಂದು ಆಯುಕ್ತರಿಗೆ ಸಾರ್ವಜನಿಕರು ಪ್ರಶ್ನಿಸಿದಾಗ ಆ ಬಗ್ಗೆ ಉತ್ತರಿಸದೇ ನಿರುತ್ತರಾದರು. ಪ್ರತಿಯೊಬ್ಬರೂ ಸಂಚಾರ ನಿಯಮಗಳನ್ನು ಪಾಲಿಸಬೇಕು, ಹೆಲ್ಮೆಟ್ ಧರಿಸಬೇಕು, ಸಿಗ್ನಲ್ ಉಲ್ಲಂಘಿಸಬಾರದು, ನೋ ಪಾರ್ಕಿಂಗ್ ಜಾಗದಲ್ಲಿ ವಾಹನ ನಿಲ್ಲಿಸಬಾರದೆಂದರು. ಜಿಲ್ಲಾಧಿಕಾರಿ ಡಾ ರಾಕೇಶ್ ಕುಮಾರ್, ಶಾಸಕ ಜ್ಯೋತಿ ಗಣೇಶ್ ಸೇರಿದಂತೆ ವಿವಿಧ ಇಲಾಖಾಧಿಕಾರಿಗಳು ಹಾಗೂ ಪಾಲಿಕೆ ಸದಸ್ಯರುಗಳು ಜನಸ್ಪಂದನದಲ್ಲಿ ಪಾಲ್ಗೊಂಡು ಸಾರ್ವಜನಿಕರ ಪ್ರಶ್ನೆಗೆ ಉತ್ತರಿಸುತ್ತಿದ್ದರು. ತುಮಕೂರಿನ ಗಂಗೋತ್ರಿ ಬಡಾವಣೆಯಲ್ಲಿರುವ ಟವರ್ ಅನ್ನು ಬೇರೆಡೆ ಸ್ಥಳಾಂತರಿಸಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಮೊಬೈಲ್ ಟವರ್ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಹತ್ತಿಕೊಂಡಿದ್ದರಿಂದ ಟವರ್ನ ಸುತ್ತಮುತ್ತಲಿನಲ್ಲಿದ್ದ ಮನೆಗಳವರು ಗಾಬರಿಯಾಗಿ ಹೊರಬಂದು ಆತಂಕಕ್ಕೆ ಒಳಗಾದ ಪ್ರಸಂಗ ತುಮಕೂರಿನ ಗಂಗೋತ್ರಿ ಬಡಾವಣೆಯಲ್ಲಿ ನಡೆದಿದೆ. ಶುಕ್ರವಾರ ರಾತ್ರಿ ಸುಮಾರು 9:30 ಸಮಯದಲ್ಲಿ ಮೊಬೈಲ್ ಟವರ್ನಿಂದ ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆಯೇ ಸುತ್ತಮುತ್ತಲಿನಿದ್ದ ಮನೆಗಳವರು ಹೊರಬಂದು ತಕ್ಷಣ ಪೊಲೀಸ್ ಮತ್ತು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಈ ಸುದ್ದಿ ತಿಳಿದು ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದರಿಂದ ಹೆಚ್ಚಿನ ಅನಾಹುತ ತಪ್ಪಿದೆ. ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. ಈ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಟವರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತೆಂದು ಹೇಳಲಾಗಿದೆ. ಈ ದುರ್ಘಟನೆ ರಾತ್ರಿ 12 ಗಂಟೆ ನಂತರ ನಡೆದಿದ್ದರೆ ಹೆಚ್ಚಿನ ಅನಾಹುತ ಆಗುತ್ತಿತ್ತು. ಈ ಟವರ್ ಅನ್ನು ಬೇರೆಡೆ ಸ್ಥಳಾಂತರಿಸಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಫಸ್ಟ್ ಟವರ್ ತೆಗಿಬೇಕು, ಟವರ್ ಇಂದ ಕೋತಿ ಪ್ರಾಬ್ಲಮ್, ಜನಗಳಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ಇವತ್ತು ಹತ್ಕೊಂತ ಈಗ ಬೆಳಕಲ್ಲೇನೋ ಎಲ್ಲ ಇನ್ನ ಮಲಗಿಲ್ಲ ಆಯ್ತು, ಬಚಾವ್ ಆಗಿದೀವಿ. ಅಕಸ್ಮಾತ್ ರಾತ್ರಿ 12 ಗಂಟೆಗಾಗಿದ್ರೆ ಏನ್ ಮಾಡ್ಬೇಕಿತ್ತು? ಮಕ್ಕಳು ಮರಿ ಇರೋರು ಏನಾಗ್ಬೇಕಿತ್ತು? ಎಳೆ ಮಗು ಇದೆ ಮೇಲ್ಗಡೆ, ನಾವು ಟವರ್ ಪಕ್ಕದ ಮನೆಯವರೇ ಇರೋದು, ಆ ಮಗುನೂ ತಗೊಂಡು ಆಚೆ ಬಂದಿದಾರಲ್ಲ, ಊಟ ಮಾಡ್ತಿದ್ರು, ಮಲಗಿದ್ರು, ಮಕ್ಕಳು ಎಷ್ಟು ಪೇಚಾಡ್ಕೊಂಡು ಇಷ್ಟು ಜನ ಇದೀವಲ್ಲ, ನಾವು ಏನಾಗ್ಬೇಕಿತ್ತು? ಇದಕ್ಕೆ ಯಾರು ಹೊಣೆ? ಇದ್ರ ಸಮಸ್ಯೆ ಯಾವಾಗ ಪರಿಹಾರ ಮಾಡ್ತೀರಾ? ಹೇಗ್ ಪರಿಹಾರ ಮಾಡ್ತೀರಾ? ಕಾನೂನು ಇದಕ್ಕೆ ಏನ್ ಕ್ರಮ ತಗೊಳತ್ತೆ?
ಹತ್ತದೈದು ವರ್ಷ ಆಗಿದೆ ಸರ್. ನಾವು ಈಗ ಬಂದು 3 ವರ್ಷ ಆಯ್ತು ಈ ಮನೆಗೆ. ನಾವು 3 ವರ್ಷದಿಂದ ನಾವು ಅವ್ರಿಗೆ ತುಂಬಾ ಸೀರಿಯಸ್ ಆಗಿ ಕಂಪ್ಲೇಂಟ್ ಮಾಡ್ತಿದ್ರು, ಅವ್ರು ಏನು ಆಕ್ಷನ್ ತಗೊಂತಿಲ್ಲ. ನಮ್ಮನ್ನೇ ಏಕವಚನದಲ್ಲಿ ಬೈತಾ ಇದಾರೆ ವಿನಃ ಅದಕ್ಕೇನು ಒಂದು ಕ್ರಮನೂ ತಗೊಂತಿಲ್ಲ ಈ ಓನರು. ಅದಕ್ಕೆ ನಾವು ಕಾನೂನಿಗೆ ಕೇಳ್ಕೊಳ್ಳೋದು ಇಷ್ಟೇ, ಇಲ್ಲಿಂದ ಮುಕ್ತಿ ಸಿಗ್ಬೇಕು ಅಂದ್ರೆ ನಮ್ಗೆಲ್ಲ ಜನಕ್ಕೆ ಮುಕ್ತಿ ಸಿಗ್ಬೇಕಂದ್ರೆ ತೆಗಿಬೇಕು. ಶಿವಣ್ಣನವರು ಸಚಿವರಾಗಿದ್ದಾಗಿದ್ದರೂ ಈ ಟವರ್ಗೆ ಬೇರೆಡೆ ಸ್ಥಳಾಂತರಿಸುವ ಬಗ್ಗೆ ಒತ್ತಡ ಹೇರುತ್ತಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಮಹಿಳೆಯರು ದೂರುತ್ತಾರೆ. 3 ತಿಂಗಳು 4 ತಿಂಗಳು ಆಗಿ ಎಲ್ಲ ಅಬರ್ಷನ್ಗಳಾಗಿದ್ದಾವೆ. ಅವು ಡಾಕ್ಟರ್ ಕೇಳಿದ್ರೆ ಹತ್ತಿರದಲ್ಲಿ ಟವರ್ ಇದ್ರೆ ನೀವು ಖಾಲಿ ಮಾಡಿ ಅಂತೇಳಿ ಮನೆಗಳೆಲ್ಲ ಖಾಲಿ ಮಾಡಿ ಹೋಗ್ತಿದ್ದಾರೆ. ಇದಕ್ಕೆ ಟವರ್ ಆಗುವಾಗ ನಮ್ಗಳು ಗೊತ್ತಾಗ್ಲಿಲ್ಲ, ಮೋಸದಿಂದ ಮಾಡಿಬಿಟ್ಟಿದ್ದಾರೆ. ಓನರ್ಗೆ ಈಗ ಇಂಥ ಅನಾಹುತ ಆದಾಗಲೂ ಹೇಳಿದ್ರೆ ಬೇರೆಯವ್ರು ಕಂಪ್ಲೇಂಟ್ ಮಾಡಿ ಅಂತಾರೆ ನೋಡಿ. ಇಷ್ಟು ಸೌಜನ್ಯಕ್ಕಾದರೂ ಬಂದಿಲ್ಲ ಸರ್. ಇದೇ ಅನಾಹುತ ಏನಾದರೂ ರಾತ್ರಿ ಮಧ್ಯರಾತ್ರಿ ಆಗಿದ್ದಿದ್ರೆ ಎಷ್ಟು ಜನ ಏನಾಗ್ತಿತ್ತು ಇಲ್ಲಿ ಗೊತ್ತಿಲ್ಲ. ಈಗ ಆಗಿದ್ದರಿಂದ ಮನೆಗಳಲ್ಲಿ ಯಾರು ಇಲ್ಲ, ಎಲ್ಲ ಇದಾಗಿದೆ, ಭಾಳ ತೊಂದರೆ ಆಗ್ತಾ ಇದೆ. ತಲೆ ಬೆಳಗ್ಗೆ ಇದ್ರೆ ತಲೆಗಳು ಭಾರ ಆಗಿರುತ್ತೆ, ಉಯ್ಕೊಂಡು ಹೋಗ್ತಾ ಇರುತ್ತೆ, ಕೈಕಾಲುಗಳೇ ಸ್ವಾಧೀನಕ್ಕೆ ಬರ್ತಾ ಇಲ್ಲ. ಇದಾದಾಗಲಿಂದ ಭಾಳ ಜನಕ್ಕೆ ಆರೋಗ್ಯ ತೊಂದರೆ. ಅದ್ರ ಜೊತೆಗೆ ಒಂದು 100 ಕೋಟಿ ಸೇರ್ಕೊಂಡ್ಬಿಟ್ಟಿದೆ ಅದ್ರಲ್ಲಿ ಬಂದು. ಕೊಡಬಾರ್ದು ಚಿತ್ರಹಿಂಸೆ ಕೊಡ್ತಿದ್ದಾವೆ. ನಾವಂತ ಟವರ್ ಆಗಿ ಮೊದ್ಲು ಏನು ನೆಮ್ಮದಿಯಾಗಿದ್ವ, ಇಲ್ಲಿನ ಜನಗಳು ನೆಮ್ಮದಿನೇ ಇಲ್ಲ, ಇಲ್ಲಿ ಯಾರು ಬದುಕಕ್ಕೆ ಬೇಡ ಅನ್ನೋಷ್ಟು ಸ್ಥಿತಿಗೆ ತಂದ್ಬಿಟ್ಟಿದ್ದಾರೆ. ಈ ಸತಿ ಅಂತ ಆಗದೆ ನಾವು ಇಲ್ಲಿ ಆಗಲ್ಲ, ನಾವು ಬಿಡಲ್ಲ, ಇನ್ನೇನು ಮಾಡೋಕ್ಕೂ ಬಿಡಲ್ಲ ಸರ್. ಇಲ್ಲಿ ಇವತ್ತಾಗಿದ್ದ ಅನಾಹುತ ನೋಡಿದ್ರೆ ಎಷ್ಟು ಇನ್ನೊಂದು ಸ್ವಲ್ಪ ಲೇಟ್ ಆಗಿದ್ರೆ ಎಷ್ಟು ಜೀವಗಳು ಹೋಗ್ತಿತ್ತೋ ಗೊತ್ತಿಲ್ಲ, ಎಷ್ಟು ಪ್ರಾಣಹಾನಿ ಆಗ್ತಿತ್ತು ಅಂತ ಹೇಳಕ್ ಆಗ್ತಾ ಇಲ್ಲ. ನಾಗರಿಕರ ಒತ್ತಾಯದ ಮೇರೆಗೆ ಈ ಟವರ್ನ ಬೇರೆಡೆ ಸ್ಥಳಾಂತರಿಸಲು ಪಾಲಿಕೆಯಲ್ಲಿ ಒತ್ತಡ ಹೇರಲಾಗುತ್ತಿದ್ದು, ಈ ಭಾಗದ ಪಾಲಿಕೆಯ ಸದಸ್ಯ ಪ್ರತಿ ಭರವಸೆ ನೀಡಿದ್ದು ನಾಗರಿಕರು ಬ್ಯಾಂಕ್ ನೀಡಬೇಕೆಂದು ಕೋರಿದ್ದಾರೆ. ಒಟ್ಟಾರೆ ಈ ಟವರ್ನಿಂದ ಆರೋಗ್ಯದ ಮೇಲೆ ಭಾರಿ ಪರಿಣಾಮ ಬೀರುತ್ತದೆ ಎಂದು ನಿವಾಸಿಗಳು ದೂರುತ್ತಾರೆ. ನನ್ನ ಹೆಸರು ಪುಟ್ಟರಾಜು ಅಂತ ಹೇಳಿ, ಚಂದ್ರಕಲಾ ಅವರ ಪತಿ, ಕಾರ್ಪೊರೇಟರ್, ಏರಿಯಾ ಕಾರ್ಪೊರೇಟರ್. ಇಲ್ಲಿ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಈ ಟವರಿಂದ. ಒಳಗಡೆ ಏನೋ ಶಾರ್ಟ್ ಸರ್ಕ್ಯೂಟಿಂದ ಸುಮಾರು 9:30 ಸಮಯದಲ್ಲಿ ಎಲ್ಲ ಹತ್ಕೊಂಡು ತುಂಬಾ ಹಾನಿ ಆಗ್ತಾ ಇತ್ತು. ಅಷ್ಟರೊಳಗೆ ಅಗ್ನಿಶಾಮಕ ಠಾಣೆಯವರು ಮತ್ತು ಪೊಲೀಸ್ ಸಿಬ್ಬಂದಿ ಬಂದು ನೆರವು ಕೊಟ್ಟು ನಮಗೆ KEBನವರೆಲ್ಲ ಈಗ ಆಫ್ ಮಾಡಿಸಿದ್ದಾರೆ. ಇದಕ್ಕೆ ಮುಂದಕ್ಕೆ ಇಲ್ಲಾಗದೆ ಆ ಥರ ಅನಾಹುತ ಆಗದೆ ಇರೋ ಹಾಗೆ ಅದನ್ನು ಎತ್ಸೋದಕ್ಕೆ, ಅಂದರೆ ಇಲ್ಲಿಂದ ಟವರ್ ಶಿಫ್ಟ್ ಮಾಡಿಸೋದಕ್ಕೆ ಏನು ಅಗತ್ಯವಾದ ಕ್ರಮ ಬೇಕೋ ಅದನ್ನು ನಾವು ನಗರಾಡಳಿತದಿಂದ ಮಾಡಿಸ್ತೀನಿ ಅಂತೇಳಿ ಸಂದರ್ಭದಲ್ಲಿ ಬಡಾವಣೆ ನಾಗರಿಕರಿಗೆ ಹೇಳ್ತಾ ಇದ್ದೀನಿ. ಹಾಗೆ ಅವರು ಸಹ ನಾನೇನೇ ಮಾಡಿದ್ರು ನನ್ನ ಜೊತೆ ಸ್ಪಂದಿಸಬೇಕು ಅಂತ ಹೇಳಿ ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತಾ ಮುಂದಕ್ಕೆ ಅವ್ರು ನಾಳೆ ಬಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಅವರು ವರ್ಕ್ ಮಾಡದೇ ಇರೋ ಥರ ತಡಿತೀನಿ ಅಂತೇಳಿ ಹೇಳ್ತಾ ಇದ್ದೀನಿ. ತುಮಕೂರಿನ ಹಜಾರತ್ ಮದರ್ಶಾ ಮಕನ್ ಶಾದಿ ಮಹಲ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ತುಮಕೂರಿನ ಹಜರತ್ ಮದರ್ಶಾ ಮಕನ್ ಶಾದಿ ಮಹಲ್ನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಸಾಗರ ಆಸ್ಪತ್ರೆ ಬೆಂಗಳೂರು ಮತ್ತು ಹಜರತ್ ಮದರ್ಶಾ ಮಕನ್ ಆಶ್ರಯದಲ್ಲಿ ಹೃದಯ ರೋಗ, ಮೂತ್ರಪಿಂಡದ ಕಾಯಿಲೆ ಮತ್ತು ಸ್ತ್ರೀ ರೋಗಗಳಿಗೆ ಸಂಬಂಧಿಸಿದಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾಗರ ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಗಳು ಶಿಬಿರದಲ್ಲಿ ಪಾಲ್ಗೊಂಡು 100 ಮಂದಿಯ ಆರೋಗ್ಯ ತಪಾಸಣೆ ನಡೆಸಿದರು. ಈ ಶಿಬಿರಕ್ಕೆ ನಗರದ ವಿವಿಧೆಡೆಯಿಂದ 100 ಮುಸ್ಲಿಂ ಬಾಂಧವರು ಆಗಮಿಸಿ ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಇವತ್ತು ಹೃದಯ ರೋಗ ತಜ್ಞರು ಬಂದಿದ್ದಾರೆ ಬೆಂಗಳೂರು ಅಪೋಲೋ ಹಾಸ್ಪಿಟ್ಲಿಂದ, ಮತ್ತೆ ಯೂರಿನರಿ, ಮತ್ತೆ ಎಕೋ, ಮತ್ತೆ ಇಸಿಜಿ, ಬಿಪಿ, ಮತ್ತೆ ಶುಗರ್, ದಿನೇಶ್ ಕಾಜಲಷ್ಟು, ಮತ್ತೆ ಇತರ ಎಲ್ಲ ಏನು ಆರೋಗ್ಯದಲ್ಲಿ ತಪಾಸಣೆ ಇರ್ತದೆ ಅದೆಲ್ಲ ಇವತ್ತು ನಾವು ಉಚಿತವಾಗಿ ನಮ್ಮ ಹಜರತ್ ಮಹರ್ಷ ಮಕಾನಿಂದ ನಾವು ಇವತ್ತು ಆಯೋಜಿಸಿದ್ದೀವಿ. ಇದರ ಉದ್ದೇಶ ಏನಂದರೆ ಬಡವರಿಗೆ ಉಚಿತವಾಗಿ ಆರೋಗ್ಯ ಸೇವೆ ಸಲ್ಲಬೇಕು ಅಂತ ನಮ್ಮ ಕಮಿಟಿಯ ಉದ್ದೇಶ. ಆದ್ದರಿಂದ ಇವತ್ತು ಈ ಆರೋಗ್ಯ ತಪಾಸಣೆ ಶಿಬಿರವನ್ನು ನಾವು ಏರ್ಪಾಡು ಮಾಡಲಾಗಿದೆ. ಎಲ್ಲ ಈ ಜನರೇಷನ್ ಮೆಡಿಷನ್ ಅಂತ ಎಲ್ಲ ಫ್ರೀ ಮೆಡಿಷನ್ ಕೊಡ್ತಾ ಇದ್ದೀವಿ. ಕಣ್ಣಿನ ಏನನ ಒಂದು ಲೆನ್ಸ್ ಹಾಕಿಸ್ಬೇಕಾದ್ರೆ ಬೆಂಗಳೂರು ಕರ್ಕೊಂಡೋಗಿ ಅಲ್ಲಿ ಅವ್ರಿಗೆ ಉಚಿತವಾಗಿ ಆಪರೇಷನ್ ಮಾಡಿಸಿ ಲೆನ್ಸ್ ಹಾಕಿಸ್ಕೊಂಡು ಅವ್ರಿಗೆ ತುಮಕೂರಿಗೆ ಮತ್ತೆ ನಾವೇ ಎಲ್ಲ ಜವಾಬ್ದಾರಿ ತಗೊಂಡು. ವಾಫ್ ಸಮಿತಿ ಅಧ್ಯಕ್ಷ ಮೆಹಬೂಬ್ ಪಾಷಾ, ಉಪಾಧ್ಯಕ್ಷ ಸೈಫುಲ್ಲಾ ಖಾನ್ ಮತ್ತಿತರರು ಶಿಬಿರದ ಯಶಸ್ವಿಗೆ ಶ್ರಮಿಸಿದರು. ಗೊಂದಲ ಸೃಷ್ಟಿಸಿ ಕೆಲಸಕ್ಕೆ ತೆಗೆದುಕೊಳ್ಳದ ಕಾರ್ಖಾನೆ ವಿರುದ್ದ ಕುಣಿಗಲ್ನಲ್ಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಕುಣಿಗಲ್ ಪಟ್ಟಣದ ಅಂಚೆಪಾಳ್ಯ ಕೈಗಾರಿಕೆ ವಸಾಹತು ಪ್ರದೇಶದಲ್ಲಿನ ರೈಟಜ್ ಕಾರ್ಖಾನೆಯಲ್ಲಿ ಕಾರ್ಮಿಕ ಗುತ್ತಿಗೆದಾರರು ಸೃಷ್ಟಿಸಿದ ಗೊಂದಲಕ್ಕೆ ಕಾರ್ಮಿಕರು ಪರದಾಡುವಂತಾಗಿ ಕಾರ್ಖಾನೆ ಮುಂದೆ ಪ್ರತಿಭಟನೆ ನಡೆಯಿತು. ಸದರಿ ಕಾರ್ಖಾನೆಯಲ್ಲಿ ಮಿಡಿ ಸೌತೆ, ಮೆಣಸಿನಕಾಯಿ ಸೇರಿದಂತೆ ವಿವಿಧ ತರಕಾರಿಗಳನ್ನು ಸಂಸ್ಕರಿಸಿ ಹೊರ ದೇಶಕ್ಕೆ ರಫ್ತು ಮಾಡುವ ಕಾರ್ಯ ನಡೆಯುತ್ತಿದೆ. ಕಾರ್ಖಾನೆಯ ಉತ್ಪಾದನೆ ಸೀಸನ್ ಆಧಾರಿತವಾಗಿದ್ದು ವರ್ಷದಲ್ಲಿ ಕೆಲ ತಿಂಗಳು ಉತ್ಪಾದನೆ ನಿರೀಕ್ಷೆಗೂ ಮೀರಿ ಇದ್ದರೆ ಕೆಲ ತಿಂಗಳು ಉತ್ಪಾದನೆ ಕಡಿಮೆಯಾಗುತ್ತೆ. ಕಾರ್ಖಾನೆಯ ಕಚ್ಚಾ ವಸ್ತುವಾದ ಅಗತ್ಯ ತರಕಾರಿ ಬೆಳೆಗಳು ಈ ತಿಂಗಳಲ್ಲಿ ಕಡಿಮೆಯಾದಾಗ ಸಹಜವಾಗಿ ಕಾರ್ಖಾನೆ ಕಡಿಮೆ ಪ್ರಮಾಣದ ದಿನಗೂಲಿ ಕಾರ್ಮಿಕರು ಬೇಕಾಗುತ್ತದೆ.
ಕಾರ್ಖಾನೆಯಲ್ಲಿ ಒಟ್ಟಾರೆ ಸುಮಾರು 500ಕ್ಕೂ ಹೆಚ್ಚು ದಿನಗೂಲಿ ಕಾರ್ಮಿಕರಿದ್ದು, ಸದರಿ ಕಾರ್ಮಿಕರನ್ನ ಒಟ್ಟಾರೆ 5 ಮಂದಿ ಕಾರ್ಮಿಕ ಗುತ್ತಿಗೆದಾರರು ಪೂರೈಕೆ ಮಾಡುತ್ತಿದ್ದಾರೆ. ಕೆಲ ತಿಂಗಳ ಹಿಂದೆ ಒಟ್ಟಾರೆ ಕಾರ್ಮಿಕರನ್ನ ಕೇವಲ 5 ಕಾರ್ಮಿಕ ಗುತ್ತಿಗೆದಾರರು ಪೂರೈಕೆ ಮಾಡುತ್ತಿದ್ದು, ಇತ್ತೀಚೆಗೆ ಸ್ಥಳೀಯ ರಾಜಕಾರಣದ ಪ್ರಭಾವದ ಪರಿಣಾಮ 3 ಕಾರ್ಮಿಕ ಗುತ್ತಿಗೆದಾರರು ಹೆಚ್ಚುವರಿಯಾಗಿದ್ದಲ್ಲದೆ ಅವರಿಗೂ ಸಹ ಕಾರ್ಖಾನೆ ಆಡಳಿತ ಮಂಡಳಿ ದಿನಕೂಲಿ ಕಾರ್ಮಿಕ ಸರಬರಾಜಿಗೆ ಅನುವು ಮಾಡಿಕೊಟ್ಟಿತ್ತು. ಇದೀಗ ತರಕಾರಿ ಬೆಳೆಯ ಇಳುವರಿ ಕಡಿಮೆಯಾದ ಕಾರಣ ಸಹಜವಾಗಿಯೇ ಉತ್ಪಾದನೆಗೆ ಕಾರ್ಮಿಕರ ಸಂಖ್ಯೆ ಕಡಿಮೆ ಬೇಕಾಗಿದ್ದರಿಂದ ಕಾರ್ಖಾನೆಯವರು ಬೇಡಿಕೆ ಕಡಿತಗೊಳಿಸಿದ್ದರೆಂದು ಹೇಳಲಾಗಿದೆ. ನಾವು ಇಲ್ಲಿನ ಕೆಲಸ ನಂಬಿಕೊಂಡು ಬೇರೆ ಎಲ್ಲೂ ಕೆಲಸ ಮಾಡಲ್ಲ. ಬರುವ ಸಂಬಳದ ಮೇಲೆ ಆಧಾರವಾಗಿ ಜೀವನ ನಡೆಸಬೇಕು. ಸೀಸನ್ನಲ್ಲಿ ದುಡಿಸಿಕೊಂಡು ಅನ್ಸೀಸನ್ನಲ್ಲಿ ಬೇಡ ಎಂದರೆ ನಾವು ಎಲ್ಲಿಗೆ ಹೋಗೋದು? ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತೇವೆ. ಏನಾದರೂ ಪ್ರಶ್ನಿಸಿದರೆ ನಮಗೆ ಕೆಲಸ ನೀಡಲ್ಲ. ನಮ್ಮ ಜೀವನ ಹೇಗೆ, ನಮ್ಮ ಸಮಸ್ಯೆ ಕೇಳುವರೇ ಇಲ್ಲ ಎಂದು ಮಹಿಳೆಯರು ಅಳಲನ್ನ ತೋಡಿಕೊಂಡರು. ಕಾರ್ಮಿಕ ಗುತ್ತಿಗೆದಾರ ಶಿವರಾಜ್ ಮಾತನಾಡಿ, ಈ ಹಿಂದೆ ಅನ್ಸೀಸನ್ನಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಕಾರ್ಮಿಕರಿಗೆ ಕೆಲಸ ಕೊಡುತ್ತಿದ್ದೆವು. ಇದೀಗ ಗುತ್ತಿಗೆದಾರರು ಜಾಸ್ತಿಯಾಗಿರುವ ಕಾರಣ ಹೊಂದಾಣಿಕೆ ಮಾಡಲು ತೊಂದರೆ ಆಗುತ್ತಿದೆ. ಕಾರ್ಮಿಕರಿಗೆ ಮಾನವರಿಕೆ ಮಾಡಿಕೊಟ್ಟು ಸಮಸ್ಯೆ ತೀರ್ಮಾನಕ್ಕೆ ಶ್ರಮಿಸುತ್ತೇವೆ ಎಂದರು. ಜೂನ್ ತಿಂಗಳಲ್ಲಿ ಒಂದು 350 ಟನ್ ಕಾಯಿ ಬರ್ತದೆ. ಈಗೂ ಅನ್ಸೀಜನ್ ಕಾಯಿ ಕಡಿಮೆ ಬರ್ತದೆ. 5 ಜನ ಕಾಂಟ್ರಾಕ್ಟ್ ಇದ್ವಿ, 750 ಜನ ಲೇಬರ್ ಕೆಲಸ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ವಿ. ಈಗ ನಮ್ಮಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೋ ನಾವು ಕಾಂಟ್ರಾಕ್ಟ್ ಒಂದಿಬ್ರು, ನಾವೊಂದು 240 ಜನ 200 ಜನ ಕೊಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೋ. ಆ ಹೆಚ್ಚಿಗೆ ಕಾಯಿ ಬಂದ ಟೈಮಲ್ಲಿ ಓವರ್ ಟೈಮ್ ಕೊಟ್ಟು ಓಟಿ ಮಾಡ್ಕೊಳ್ಳೋವು. ಅನ್ ಸೀಸನ್ ಅಲ್ಲಿ ಇದೇ ಜನ ಹಂಗೆ ಎಳ್ಕೊಂಡು ಒಟ್ಟೆಲ್ಲ ದಿನ ತುಂಬ ಈಗ 3 ಜನ ಎಕ್ಸ್ಟ್ರಾ ಕಾಂಟ್ರಾಕ್ಟ್ ಮಾಡಿ 300 ಜನ ಮ್ಯಾನ್ ಪವರ್ ಜಾಸ್ತಿ ಮಾಡಿಕೊಂಡು ಈ ಹಳೆ ಲೇಬರ್ಗಳು ಏನಿದ್ದಾರೆ ಇವ್ರಿಗೆ ಕೆಲಸ ಇಲ್ಲ. ನಿಮಗೆ ಇವಾಗ ನಿಮ್ಗೆ ಏನಿದ್ರು ನಮ್ಗೆ 240 ಜನ ಲೇಬರ್ ಕಾಂಟ್ರಾಕ್ಟ್ ಇದ್ರು, ನಾನು 120 ಜನ ಮಾತ್ರ ಒಳಗೆ ಹೋಗಕ್ಕೆ ಪರ್ಮಿಷನ್ ಕೊಡ್ತಾರೆ ನಮ್ಮ ವರ್ಕರ್ಸ್ಗೆ. ಹೊಸ ಮದ್ಯದ ಅಂಗಡಿಗಳನ್ನು ಮುಚ್ಚಿಸಲು ಟಿಪಟೂರಿನ ಎಮ್ಮಡಿ ಕರಿಬಸವ ದೇಶಿಕೇಂದ್ರ ಮಹಾಸ್ವಾಮಿಗಳು ಟಿಪಟೂರಿನಲ್ಲಿ ಮಹಿಳೆಯರಿಗೆ ಕರೆ ನೀಡಿದರು. ಮದ್ಯಪಾನವನ್ನ ತ್ಯಜಿಸಿ ಸ್ವಸ್ಥ ಸಮಾಜವನ್ನ ನಿರ್ಮಿಸಿ ಎಂದು ಟಿಪಟೂರಿನ ಎಮ್ಮಡಿ ಕರಿಬಸವ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಕರೆ ನೀಡಿದರು. ಟಿಪಟೂರಿನ ಗುರುಕುಲಾನಂದಾಶ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಗಾಂಧೀಜಿರವರ 150ನೇ ವರ್ಷದ ಸಂಭ್ರಮಾಚರಣೆ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಸಾಧಕರ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಜನತೆ ಮದ್ಯಪಾನದ ಸಂಘವನ್ನ ಕಟ್ಟಿ ಸಮಾಜಕ್ಕೆ ಕಾಂಟಕರಾಗುತ್ತಿದ್ದಾರೆ. ಸರ್ಕಾರಗಳು ತಮ್ಮ ಆದಾಯವನ್ನ ವೃದ್ಧಿಸಿಕೊಳ್ಳಲು ಹೊಸ ಮದ್ಯದ ಅಂಗಡಿಗಳಿಗೆ ಅನುಮತಿಯನ್ನ ಕೊಟ್ಟು ಕುಡುಕರನ್ನ ಹೆಚ್ಚಿಸಲು ಹೊರಟಿದೆ ಎಂದು ಸ್ವಾಮೀಜಿ ಹೇಳಿದರು. ಹೊಸ ಮದ್ಯದ ಅಂಗಡಿಯನ್ನ ಮುಚ್ಚಿಸಲು ಹೆಂಗಸರು ಸಂಘ ಸಂಸ್ಥೆಗಳು ಹೋರಾಟದ ಮೂಲಕ ಮದ್ಯದ ಅಂಗಡಿಗಳನ್ನ ಮುಚ್ಚಿಸಲು ಸ್ವಾಮೀಜಿ ಕರೆ ನೀಡಿದರು. ಶಾಸಕ ಬಿಸಿ ನಾಗೇಶ್ ಮಾತನಾಡಿ, ಟಿಪಟೂರು ತಾಲೂಕು ವಾಂತರಲ್ಲಿ ತಿಂಗಳಿಗೆ 3 ಕೋಟಿ ಆದಾಯವಿದೆ. ಶೇಕಡಾ 40-50% ಯುವಕರು ಮದ್ಯಪಾನಕ್ಕೆ ದಾಸರಾಗಿದ್ದಾರೆ ಎಂದರು. ಗಾಂಧಿ ಅಧ್ಯಯನ ಭವನದ ಉಪಾಧ್ಯಕ್ಷ ಪ್ರೊಫೆಸರ್ ಶಿವರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಬೆಲೆ ಕೊಡುತ್ತಿಲ್ಲ ಎಂದು ಕುಣಿಗಲ್ ತಾಲೂಕು ಪಂಚಾಯಿತಿ ಸಭೆಯಲ್ಲಿ ಸದಸ್ಯರು ಹರಿಹಾಯ್ದರು. ಕುಣಿಗಲ್ ತಾಲೂಕಿನಾದ್ಯಂತ ನಡೆಯುತ್ತಿರುವ ವಿವಿಧ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ತಾಲೂಕು ಪಂಚಾಯಿತಿ ಜನಪ್ರತಿನಿಧಿಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಕೆಲ ಇಲಾಖಾಧಿಕಾರಿಗಳು ಕಾರ್ಯಕ್ರಮ ಆಯೋಜಿಸುತ್ತಿದ್ದು ಶಿಷ್ಟಾಚಾರದ ಉಲ್ಲಂಘನೆಯಾಗುತ್ತಿರುವ ಬಗ್ಗೆ ಸ್ಥಾಯಿ ಸಮಿತಿ ಅಧ್ಯಕ್ಷ ದಿನೇಶ್ ತಹಸೀಲ್ದಾರ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಶುಕ್ರವಾರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಸ್ಥಾಯಿ ಸಮಿತಿ ಅಧ್ಯಕ್ಷ ದಿನೇಶ್, ಇತ್ತೀಚೆಗೆ ತಾಲೂಕಿನಾದ್ಯಂತ ವಿವಿಧ ಕಡೆಗಳಲ್ಲಿ ಸರ್ಕಾರಿ ಕಾರ್ಯಕ್ರಮ ನಡೆಯುತ್ತಿರುವಾಗ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾಗಲಿ ಸದಸ್ಯರನ್ನಾಗಲಿ ಗಣನೆಗೆ ತೆಗೆದುಕೊಳ್ಳುವುದೂ ಇಲ್ಲ. ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಕೆಲ ಬಾರಿ ನಮೂದು ಮಾಡಿರುವುದಿಲ್ಲ. ಕೆಲ ಅಧಿಕಾರಿಗಳಂತೂ ತಾಲೂಕು ಪಂಚಾಯಿತಿ ಜನಪ್ರತಿನಿಧಿಗಳನ್ನು ಲೆಕ್ಕಕ್ಕೆ ಇಟ್ಟುಕೊಂಡಿಲ್ಲ. ಈ ರೀತಿ ಆದರೆ ಶಿಷ್ಟಾಚಾರ ಎಷ್ಟರ ಮಟ್ಟಿಗೆ ಪಾಲನೆಯಾಗುತ್ತಿದೆ ಎಂದು ತಾಲೂಕು ದಂಡಾಧಿಕಾರಿ ತಹಸೀಲ್ದಾರ್ ಅವರನ್ನು ತರಾಟೆಗೆ ತೆಗೆದುಕೊಂಡರು. ಇದಕ್ಕೆ ಪಕ್ಷಭೇದ ಮರೆತು ಬೆಂಬಲಿಸಿದ ಇತರೆ ಸದಸ್ಯರು, ನಾವು ಸಹ ಸಾವಿರಾರು ಮತದಾರರಿಂದ ಆಯ್ಕೆಯಾಗಿದ್ದೇವೆ, ನಮಗೂ ಜನಪ್ರತಿನಿಧಿ ಎಂಬ ಗೌರವ ಇದೆ, ಅದ್ಯಾಕೋ ಅಧಿಕಾರಿಗಳು ಕಡೆಗಣಿಸುತ್ತಿರುವ ಹಿಂದೆ ಯಾವ ಕಾರಣ ಇದೆ ಎಂಬುದನ್ನು ತಿಳಿಯಬೇಕೆಂದರೆ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್, ಕೆಲ ಅಧಿಕಾರಿಗಳು ಕಾರ್ಯಕ್ರಮ ಆಯೋಜಿಸಿ ಕಾರ್ಯಕ್ರಮಕ್ಕೆ ತಾವು ಹಾಜರಾದರೂ ಏಕಾಏಕಿ ಕಾರ್ಯಕ್ರಮ ರದ್ದುಗೊಳಿಸಿದ್ದೇವೆ, ಇನ್ನೊಮ್ಮೆ ಬನ್ನಿ ಎಂದು ಉದಟ್ಟತನ ತೋರುತ್ತಿದ್ದಾರೆಂದು ಹಿಂದುಳಿದ ವರ್ಗಗಳ ವಿಸ್ತರಣಾಧಿಕಾರಿಗಳನ್ನು ಉದ್ದೇಶಿಸಿ ಅಸಮಾಧಾನ ವ್ಯಕ್ತಪಡಿಸಿದರಲ್ಲದೆ ಅಧಿಕಾರಿಗಳು ಯಾರದ್ದೋ ಒಬ್ಬರ ಕೈಗೊಂಬಿಯಾಗಿ ಕೆಲಸ ಮಾಡುವುದಾದರೆ ಸರಿಯಿರಲ್ಲ ಎಂದು ಎಚ್ಚರಿಸಿದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರ ಮಾತಿಗೆ ಉತ್ತರಿಸಿದ ತಹಸೀಲ್ದಾರ್ ನಾಗರಾಜ್, ಯಾವುದೇ ಕಾರಣಕ್ಕೂ ಯಾವುದೇ ಹಂತದ ಜನಪ್ರತಿನಿಧಿಗಳನ್ನು ಕಡೆಗಣಿಸಿ ಸರ್ಕಾರಿ ಕಾರ್ಯಕ್ರಮ ಆಯೋಜಿಸುವುದು ಸರಿಯಲ್ಲ. ಕೆಲ ಇಲಾಖಾಧಿಕಾರಿಗಳು ಈ ಹಿಂದೆ ಈ ರೀತಿ ಮಾಡಿರುವುದು ಸರಿಯಲ್ಲ.
ಯಾವುದೇ ಇಲಾಖೆ ಸರ್ಕಾರಿ ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ಆಯೋಜಿಸುವ ಮುನ್ನ ಅದಕ್ಕೆ ಸಂಬಂಧಪಟ್ಟ ಶಿಷ್ಟಾಚಾರ ಪಾಲನೆ ಮಾಡಬೇಕಾದದ್ದು ಇಲಾಖೆ ಅಧಿಕಾರಿಗಳ ಕರ್ತವ್ಯ. ಯಾವುದೇ ಕಾರಣಕ್ಕೂ ಶಿಷ್ಟಾಚಾರ ಉಲ್ಲಂಘನೆಯಾಗಬಾರದು. ಕಾರ್ಯಕ್ರಮ ಆಯೋಜನೆ ಮುನ್ನ ಆಹ್ವಾನ ಪತ್ರಿಕೆಯನ್ನು ತಮ್ಮ ಗಮನಕ್ಕೆ ತಂದು ನಂತರ ಕಾರ್ಯಕ್ರಮ ಆಯೋಜನೆ ಮಾಡಬೇಕು. ಶಿಷ್ಟಾಚಾರ ಉಲ್ಲಂಘಿಸುವ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಮೇಲಧಿಕಾರಿಗಳಿಗೆ ಪತ್ರ ಬರೆಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಮನೆಯಲ್ಲಾದ್ರೂ ಪರವಾಗಿಲ್ಲ, ಕ್ವಾರ್ಟರ್ಸಲ್ಲಿದ್ರೂ ಪರವಾಗಿಲ್ಲ, ನೀವು ಅಂತದ್ದು ಅನುಮತಿ ಪಡಿಬೇಕಾಗಿದೆ. ಆಮೇಲೆ ಯಾವ ಕ್ಷೇತ್ರದಲ್ಲಿ ಯಾವ ಗ್ರಾಮದಲ್ಲಿ ಆ ಫಂಕ್ಷನ್ ಇರುತ್ತೆ ಅಲ್ಲಿನ ಗ್ರಾಮ ಪಂಚಾಯಿತಿಯ ಸದಸ್ಯರಿಂದ ಹಿಡಿದು ಸಂಪೂರ್ಣವಾಗಿ ಅಭಿವೃದ್ಧಿ ಎಲ್ಲರೂ ಕೊಡಬೇಕಾಗುತ್ತೆ. ಅದನ್ನ ಪ್ರಜಾಪ್ರಭುತ್ವವಾಗಿ ಆಚರಣೆ ಮಾಡಬೇಕಾಗುತ್ತೆ. ಬರುತ್ತೆ ಬಿಡುತ್ತೆ ಕಾರ್ಯಕ್ರಮಗಳನ್ನೆಲ್ಲ ಅದು ಕಡ್ಡಾಯವಾಗಿ ರೂಪುರೇಷೆ ಮಾಡಿರತಕ್ಕಂಥ ಪಟ್ಟಿ, ಆ ಪಟ್ಟಿ ಪ್ರಕಾರ ಎಲ್ಲರ ಹೆಸರು ಬರಲೇಬೇಕು. ತುಮಕೂರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್ ಅವರು ಟಿಪಟೂರಿನ ವಿವಿಧ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು. ತುಮಕೂರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್ ಟಿಪಟೂರು ನಗರದ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯ ಹಾಗೂ ಪರಿಶಿಷ್ಟ ಜಾತಿ ಮಹಿಳಾ ವಿದ್ಯಾರ್ಥಿ ನಿಲಯಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಿಸಿಎಂ ಹಾಸ್ಟೆಲ್ಗೆ ಭೇಟಿ ನೀಡಿದ ಅವರು ಹಾಸ್ಟೆಲ್ ಸಿಬ್ಬಂದಿ, ಹಾಜರಾತಿ ಬುಕ್ಸ್, ಸ್ಟೋರ್ ಬುಕ್ ಸೇರಿದಂತೆ ವಿವಿಧ ದಾಖಲಾತಿ ಪರಿಶೀಲನೆ ನಡೆಸಿದರು. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಅವರು ಹಾಸ್ಟೆಲ್ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ತಿಳಿದುಕೊಂಡರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್ ಜಿಲ್ಲಾದ್ಯಂತ ಹಾಸ್ಟೆಲ್ ಹಾಗೂ ಕಚೇರಿಗಳನ್ನು ಭೇಟಿ ಮಾಡುತ್ತಿದ್ದಾನೆ. ತಿಪಟೂರು ತಾಲೂಕಿಗೂ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾಗಿ ಹೇಳಿದರು. ಬಿಸಿಎಂ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಗ್ರಂಥಾಲಯದ ಕೊರತೆ ಇರುವ ಬಗ್ಗೆ ತಿಳಿದು ಬಂದಿದ್ದು ಈ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತಂದು ಸರ್ಕಾರಕ್ಕೆ ಈ ಬಗ್ಗೆ ಮನವಿ ಸಲ್ಲಿಸಲಾಗುವುದು. ಬಿಸಿಎಂ ಹಾಸ್ಟೆಲ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಪಂಚಾಯಿತಿಯಿಂದ ದೊರೆಯುವ ಸವಲತ್ತುಗಳನ್ನು ಶೀಘ್ರವಾಗಿ ದೊರೆಯುವಂತೆ ಮಾಡಲಾಗುವುದೆಂದು ತಿಳಿಸಿದರು. ಈ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತ ಮೂರು ಜನ ವಾರ್ಡನ್ ಸೇರಿದಂಗೆ ಸ್ವಲ್ಪ ಮೂರು ಜನನ ನೀವು ಡಿಸ್ಮಿಸ್ ಮಾಡಿದ್ರಿ, ಆದರೆ ನಿಮ್ಮ ಸಸ್ಪೆಂಡ್ ಮಾಡಿದ್ರಿ, ಇವುಗಳನ್ನು ಡಿಸ್ಮಿಸ್ ಮಾಡಿದ್ರಿ ಮೇಡಮ್. ನಿಮ್ಮ ಆದೇಶಕ್ಕೆ ಯಾವುದೇ ಬೆಲೆ ಇಲ್ಲದಂಗೆ ಮತ್ತೆ ಅವರೊಂದು ವಾರದೊಳಗೆ ಕೆಲಸಕ್ಕೆ ಬಂದರು. ಅಂದರೆ ಇದು ಯಾವ ಥರ ಇದೆ ಅಂತ ಹೇಳಿ ಆ ರೀತಿ ಏನು ನನ್ನ ಗಮನಕ್ಕೆ ಬಂದಿಲ್ಲ, ಈಗ ನೀವು ಹೇಳಿದ್ದೀರಾ ವಿಚಾರ ಮಾಡಿ. ಇಲ್ಲ ಮೇಡಮ್, ನೀವೇ ಲಾಸ್ಟ್ ಟೈಮ್ ಸಸ್ಪೆಂಡ್ ಮಾಡೋಗಿದ್ರಿ ಮೇಡಮ್. ಸಸ್ಪೆಂಡ್ ಮಾಡಿರ್ಬೋದು, ಮಾಡಿದ್ದೀನಿ, ಆದರೆ ಮತ್ತೆ ಬಂದು ಜಾಯಿನ್ ಮೇಡಮ್. ಸಸ್ಪೆಂಡ್ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರೇ ಬಂದು ಸಸ್ಪೆಂಡ್ ಮಾಡಿದ್ರೆ ಸಸ್ಪೆಂಡ್ರನ್ನು ರಿವೋಕ್ ಮಾಡಿಸ್ಕೊಂಡು ಮತ್ತೊಂದು ವಾರ 15 ದಿವಸ ಇಲ್ಲಿಗೆ ಬರ್ತಾರೆ ಅಂತಂದರೆ ಹೆಂಗೆ, ಇದು ಯಾವ ರೀತಿಯ ಪ್ರಭಾವದ ರಾಜಕಾರಣ ಗೊತ್ತಿಲ್ಲ. ಅದಕ್ಕೆ ಯಾರು ಇನ್ವೆಸ್ಟಿಗೇಷನ್ ಅಥಾರಿಟಿ ಮಾಹಿತಿ ಕೊಟ್ಟಿದ್ದೀರಾ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ವಿಚಾರ ಮಾಡಿ ನಾನು ಆಕ್ಷನ್ ತಗೊಳ್ತೀನಿ ಸರ್. ನೀತಿ ಸಂಹಿತೆ ಅಲ್ಲ ಸರ್, ಇದು 6 ತಿಂಗಳು ಮೇಲಾಗಿದೆ ಸರ್. ಅಲ್ಲ, ಈಗ ಒಂದು ಸಂವಿಧಾನದತ್ವವಾದಂಥ ಇನ್ಸ್ಟಿಟ್ಯೂಷನ್ ನಡೆಸುವಂತವ್ರು ಮೇಡಮ್, ಈಗ ಅವರು ಎಡ್ಡೆ ಅವರು ನಮ್ಮ ಜಿಲ್ಲೆ ಒಳಗಡೆ ಅವರೇ ಬಂದು ಸಸ್ಪೆಂಡ್ ಮಾಡಿದಾರನ ಒಂದು ವಾರದಲ್ಲಿ ರಿವೋಕ್ ಮಾಡಿ ಇಲ್ಲಿಗೆ ಕಳಿಸ್ತಾರೆ. ತಾಲೂಕು ಪಂಚಾಯಿತಿ ಸದಸ್ಯ ನೆಲ್ಲಿಕೆರೆ ನಾಗರಾಜು, ಬಿಸಿಎಂ ಅಧಿಕಾರಿಗಳು ಹಾಜರಿದ್ದರು. ಸರ್ಕಾರದ ನಿಯಮ ಪಾಲಿಸದ ಶಾಲೆಗಳ ವಿರುದ್ದ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಶ್ರೀನಿವಾಸಪುರದಲ್ಲಿ ಉಪನಿರ್ದೇಶಕಿ ರತ್ನಮ್ಮ ತಿಳಿಸಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈಗಾಗಲೇ ಎಲ್ಲಾ ಶಾಲೆಗಳಲ್ಲಿ ಮಕ್ಕಳ ಸುರಕ್ಷತೆ ಬಗ್ಗೆ ಕಾಳಜಿ ವಹಿಸಿ ಸೂಕ್ತ ಸೂಚನೆ ನೀಡಿದರು. ಅಲ್ಲದೆ ಹಲವು ಬಾರಿ ಸಭೆಗಳಲ್ಲಿ ಸರ್ಕಾರ ಹೊರಡಿಸಿರುವ ಆದೇಶಗಳ ಬಗ್ಗೆ ವಿವರಣೆ ನೀಡಿ ಪಾಲನೆ ಮಾಡಬೇಕೆಂದು ತಿಳಿಸಿದರು. ಆದರೆ ಇವುಗಳನ್ನೆಲ್ಲ ಗಾಳಿಗೆ ತೂರುತ್ತಿರುವ ಶ್ರೀಭವನ ವಿದ್ಯಾಭವನದ ಆಡಳಿತ ಮಂಡಳಿಯವರು ಸರ್ಕಾರದ ಆದೇಶ ಜಾರಿಗೆ ತಂದು ಮಕ್ಕಳ ಸುರಕ್ಷತೆ ಕಾಪಾಡುವ ಕೆಲಸ ಮರೆತು ತಾವು ಈ ಹಿಂದೆಯೇ ಶಿಕ್ಷಣಾಧಿಕಾರಿಗಳ ಬಳಿ ಅನುಮತಿ ಪಡೆದಿದ್ದೇವೆ ಹಾಗೂ ಎಲ್ಲಾ ಆದೇಶಗಳನ್ನು ಕಾರ್ಯರೂಪಕ್ಕೆ ತಂದಿದ್ದೇವೆ ಎಂದು ಸುಳ್ಳು ಮಾಹಿತಿ ನೀಡಿದ್ದಾರೆ. ಪವನ ವಿದ್ಯಾಭವನದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಯಾಗಲಿ, ಕಾಂಪೌಂಡ್ ವ್ಯವಸ್ಥೆಯಾಗಲಿ ಮತ್ತು ಶಾಲಾ ವಾಹನದಲ್ಲಿ ಇರಬೇಕಾದ ಕನಿಷ್ಠ ವ್ಯವಸ್ಥೆ ಮಾಡಿಸದೇ ಆದೇಶ ಗಾಳಿಗೆ ತೂರಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ಮನವರಿಕೆ ಮಾಡಿಕೊಂಡ ಜಿಲ್ಲಾ ಉಪನಿರ್ದೇಶಕಿ ರತ್ನಮ್ಮ ಮಾತನಾಡಿ, ಸರ್ಕಾರ ಆದೇಶಗಳನ್ನು ಶಾಲೆ ಪ್ರಾರಂಭಿಸುವ ಹಂತದಲ್ಲಿ ಪಾಲಿಸಬೇಕು, ಇದರಿಂದ ಯಾವ ಮಗುವಿಗೂ ಅಪಾಯವಾಗುವುದಿಲ್ಲ. ಆದರೆ ಶ್ರೀನಿವಾಸಪುರ ತಾಲೂಕು ಸೇರಿದಂತೆ ಹಲವೆಡೆ ಇದೇ ರೀತಿಯ ಪರಿಸ್ಥಿತಿ ಕಾಣುತ್ತದೆ. ಈ ಹಿನ್ನೆಲೆಯಲ್ಲಿ ತಾವು ಎಲ್ಲ ತಾಲೂಕುಗಳ ಶಿಕ್ಷಣಾಧಿಕಾರಿಗಳಿಗೆ ಶಾಲೆಯ ವ್ಯವಸ್ಥೆ ಬಗ್ಗೆ ಮಾಹಿತಿ ಸಂಗ್ರಹಿಸಬೇಕೆಂದು ಆದೇಶ ಹೊರಡಿಸುತ್ತಿರುವುದಾಗಿ ಮತ್ತು ಯಾವುದೇ ಲೋಪದೋಷ ಕಂಡುಬಂದಲ್ಲಿ ಆ ಸಂಸ್ಥೆಯ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ಟಿಪಟೂರಿನಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ರಸ್ತೆ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನವೆಂಬರ್ 1ರಂದು ಟಿಪಟೂರಿನಲ್ಲಿ ರಾಜ್ಯ ಮಟ್ಟದ ರಸ್ತೆ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಎಂದು ಟಿಪಟೂರು ಸ್ಕೌಟ್ಸ್ ಕ್ಲಬ್ ಅಧ್ಯಕ್ಷ ಹಾಗೂ ನಿವೃತ್ತ ಎಸಿಪಿ ಲೋಕೇಶ್ವರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಟಿಪಟೂರು ಸ್ಕೌಟ್ಸ್ ಕ್ಲಬ್ ಹಾಗೂ ರೋಟರಿ ಸಂಸ್ಥೆ ಟಿಪಟೂರು ಸಂಯುಕ್ತಾಶ್ರಯದಲ್ಲಿ 18ನೇ ರಾಜ್ಯ ಮಟ್ಟದ ರಸ್ತೆ ಓಟದ ಸ್ಪರ್ಧೆ ಏರ್ಪಡಿಸಲಾಗಿದೆ. ನವೆಂಬರ್ 1ರಂದು ಬೆಳಗ್ಗೆ 6 ಗಂಟೆಗೆ ಟಿಪಟೂರು ನಗರದ ನಗರ ಪೊಲೀಸ್ ಠಾಣೆ ಮುಂಭಾಗದ ಅರಳಿಕಟ್ಟೆ ಆವರಣದಿಂದ ರಸ್ತೆ ಓಟ ಪ್ರಾರಂಭವಾಗುವುದು. ಪುರುಷರ ವಿಭಾಗದ ಕ್ರೀಡಾಪಟುಗಳಿಗೆ 10 ಕಿಲೋಮೀಟರ್ ಹಾಗೂ ಮಹಿಳಾ ವಿಭಾಗದ ಕ್ರೀಡಾಪಟುಗಳಿಗೆ 6 ಕಿಲೋಮೀಟರ್ ರಸ್ತೆ ಓಟ ಆಯೋಜಿಸಲಾಗಿದೆ ಎಂದರು. ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೆ ಆಕರ್ಷಕ ನಗದು ಬಹುಮಾನ ಹಾಗೂ ಟ್ರೋಫಿ ನೀಡಲಾಗುವುದು. ಹೊರ ಊರುಗಳಿಂದ ಬರುವ ಸ್ಪರ್ಧಿಗಳಿಗೆ ಓಟ ಹಾಗೂ ವ್ಯವಸ್ಥೆ ಸೌಕರ್ಯ ಮಾಡಲಾಗುವುದು ಎಂದರು. ಓಟದಲ್ಲಿ ಭಾಗವಹಿಸುವ ಸ್ಪರ್ಧಿಗಳಿಗೂ ದೇಹ ದ್ರೌಢ್ಯ ಮತ್ತು ಓಟದಲ್ಲಿ ಭಾಗವಹಿಸುವ ಸ್ಪರ್ಧಿಗಳು ದೇಹ ದಾಢ್ಯತೆ ಮತ್ತು ಆರೋಗ್ಯ ಪ್ರಮಾಣಪತ್ರ ವೈದ್ಯರಿಂದ ಪಡೆದಿರಬೇಕು. ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಅದ್ದೂರಿಯಾಗಿ ಆಯುಧ ಪೂಜೆ ನೆರವೇರಿಸಲಾಯಿತು. ಮಾಗಡಿಯ ಪೊಲೀಸ್ ಠಾಣೆಯಲ್ಲಿ ಆಯುಧ ಪೂಜೆ ಪ್ರಯುಕ್ತ ಹೂವಿನ ಅಲಂಕಾರದೊಂದಿಗೆ ಠಾಣೆ ಸಿಂಗರಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಹೂವಿನ ಅಲಂಕಾರದೊಂದಿಗೆ ಠಾಣೆ ಹಾಗೂ ಪೊಲೀಸ್ ಸಿಬ್ಬಂದಿಯ ವಾಹನಗಳನ್ನು ಹಾಗೂ ಠಾಣೆಯಲ್ಲಿ ಬಳಸುವ ವಸ್ತುಗಳನ್ನು ಸಿಂಗರಿಸುವ ಮೂಲಕ ಪೂಜೆ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರಾಮನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಮೇಶ್ ಬಾನೋತ್ ಮಾತನಾಡಿ, ಜಿಲ್ಲೆ ಹಾಗೂ ತಾಲೂಕಿನ ಜನರು ಶಾಂತಿ ನೆಮ್ಮದಿಯಿಂದ ಇರಬೇಕು. ಪೊಲೀಸ್ ಹಾಗೂ ಸಾರ್ವಜನಿಕರ ಬಾಂಧವ್ಯ ಉತ್ತಮವಾಗಿರಬೇಕು. ಅಪರಾಧಿಗಳ ಸಂಖ್ಯೆ ಕಡಿಮೆಯಾಗಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿರಲು ಸಾರ್ವಜನಿಕರು ಸಹಕರಿಸಬೇಕು ಎಂದರು. ವೃತ್ತ ನಿರೀಕ್ಷಕ ಶಬರೀಶ್, ಇನ್ಸ್ಪೆಕ್ಟರ್ ನರೇಂದ್ರ ಬಾಬು, ಎಎಸ್ಐ ನಾಗರಾಜ್ ಇತರರು ಹಾಜರಿದ್ದರು. ಇಲ್ಲಿಗೆ ಎಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎಡಿಜಿಟಲ್.